ಬೆಂಗಳೂರಿಗೆ ಇಂದು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಆಗಮಿಸಿದ್ದಾರೆ ಇಂದು ಕೇಂದ್ರ ಗೃಹ ಹಾಗೆಯೇ ಸಹಕಾರ ಸಚಿವರಾದ ಅಮಿತ್ ಶಾ ಅವರು ಬೆಳಗಿನ ಜಾವ ಅಂದ್ರೆ ಮಧ್ಯರಾತ್ರಿ ಒಂದು ಇಪ್ಪತ್ತು ಗಂಟೆಗೆ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸೊ ಯಾಕೆ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ ಅನ್ನುವಂತಹ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಅವರು ನಗರದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಸೊ ಹೀಗಾಗಿ ಮಧ್ಯರಾತ್ರಿಯೇ ವಿಶೇಷ ವಿಮಾನದಲ್ಲಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಸೊ ಇದೇ ವೇಳೆ ಬೆಂಗಳೂರಿನ ಹೆಚ್ಚೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕೇಂದ್ರ ಗೃಹ ಮಂತ್ರಿಗಳನ್ನ ರಾಜ್ಯದ ಸಚಿವರುಗಳಾದ ಗೋವಿಂದ ಕಾರಜೋಳ ಅರಗ ಜ್ಞಾನೇಂದ್ರ ಡಾಕ್ಟರ್ ಅಶ್ವಥ್ ನಾರಾಯಣ್ ವಿ ಸೋಮಣ್ಣ ಎಸ್ ಟಿ ಸೋಮಶೇಖರ್ ಭಾರತಿ ಬಸವರಾಜ್ ಅವರು ಸೇರಿದಂತೆ ಅನೇಕ ಗಣ್ಯರು ಅಮಿತ್ ಶಾ ಅವರನ್ನ ಆತ್ಮೀಯವಾಗಿ ಸೊ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನೀವು ಅಮಿತ್ ಶಾ ಅವರು ವಿಶೇಷ ವಿಮಾನದಲ್ಲಿ ಬಂದಿಳಿದ ಕೂಡಲೇ ಎಲ್ಲಾ ಸಚಿವರು ಕೂಡ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಾಗಿರಬಹುದು ಗೋವಿಂದ ಕಾರಜೋಳ ಆಗಿರಬಹುದು ಹಾಗೇನೆ ಅರಗ ಜ್ಞಾನೇಂದ್ರ ವಿ ಸೋಮಣ್ಣ ಎಸ್ ಟಿ ಸೋಮಶೇಖರ್ ಭಾರತಿ ಬಸವರಾಜ್ ಅವರು ಎಲ್ಲರೂ ಕೂಡ ಹೋಗಿ ಹೂಗುಚ್ಚುವನ್ನು ಹಾಗೇನೇ ಶಾಲು ಹಾಕಿ ಪೇಟ ಹಾಕಿ ಸನ್ಮಾನ ಮಾಡೋದ್ರ ಜೊತೆಯಲ್ಲಿ ಅವರನ್ನು ಆತ್ಮೀಯವಾಗಿ ನಗರಕ್ಕೆ ಸ್ವಾಗತಿಸ್ತಾರೆ ಸೊ ಹಾಗಾದರೆ ಇದೇ ವೇಳೆ ಸಿ ಬಸವರಾಜ ಅವರು ಆಬ್ಸೆಂಟ್ ಆಗಿದ್ದಾರೆ ಯಾಕೆ ಬಸವರಾಜ ಬೊಮ್ಮಾಯಿ ಅವರು ಅಮಿತ್ ಶಾ ಅವರನ್ನ ಆಗಮಿಸೋಕೆ ಬರಲಿಲ್ಲ ಅನ್ನುವಂತಹ ಕುತೂಹಲ ಸದ್ಯಕ್ಕೆ ಎಲ್ಲ ಎಲ್ಲಾ ಕಡೆ ಮೂಡಿರುವಂಥದ್ದು ಕೇಂದ್ರ ಗೃಹ ಸಚಿವರು ಇಂದಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸೊ ಹೀಗಾಗಿ ಭಾಗವಹಿಸಿದ ನಂತರ ಮಧ್ಯಾಹ್ನದ ನಂತರ ನವದೆಹಲಿಗೆ ಮತ್ತೆ ಪ್ರಯಾಣ ಬೆಳೆಸಲಿದ್ದಾರೆ ಆದ್ರೆ ಅಮಿತ್ ಶಾ ಅವರನ್ನ ಸ್ವಾಗತಿಸೋಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಯಾಕೆ ಬರಲಿಲ್ಲ ಸೊ ಈ ಒಂದು ಕುತೂಹಲ ಸದ್ಯ ಎಲ್ಲಾ ಕಡೆ ಕೂಡ ಬೆಳೆದಿರುವಂಥದ್ದು ಸೊ ಬಸವರಾಜ ಬೊಮ್ಮಾಯಿಯವರು ಇದಕ್ಕೆ ಅಧಿಕೃತವಾಗಿ ಉತ್ತರ ನೀಡಬೇಕಾಗಿದೆ